ಸೊ ಇವತ್ತು ನಾನು ಹೇಳಿಕೊಟ್ಟಿರೋ ಒಂದು ರೋಚಕ ಕತೆ, ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡಕೊಟ್ಟಿದ್ದಾರೆ, ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ. ಬನ್ನಿ. ಇವರು ಇವ್ರು ನಿಮ್ಮ ಅಮ್ಮನ? ನೀವು ಮಗಳು? ಯಾವ ಕಾರಣಕ್ಕೆ ಕರ್ಕೊಂಬಂದಿದ್ರೆ ಆಶ್ರಮಕ್ಕೆ? ನೋಡ್ಕೊಳಕ್ಕಾಗಲ್ಲ. ಈಗ ನಿಮ್ಮ ಮಗಳು ಇಲ್ಲಿ ಬರ್ಕೊಟ್ಟಿದ್ದಾರೆ, ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ, ನಾನು ಬಂದು ನೋಡಲ್ಲ ಅಂತ. ನೋಡೋದು ಬೇಡ, ಅವರು ನೀವಿದ್ದೀರಲ್ಲ, ನೀವೇ ನೋಡ್ಕೊಂಡು ನೀವೇನ್ ಇರುವರೆಗೂ ಅನ್ನ ಹಾಕ್ರಿ, ಶಸ್ತ್ರ ಬಣ್ಣ ಹಾಕ್ರಿ. ಅವ್ರು ನೋಡ್ಕೊಂತಾ ಇಲ್ಲ ಸರ್, ನೋಡ್ಕೊಳ್ತಾ ಇಲ್ಲ ಸರ್, ನೋಡ್ಕೊಳ್ತಾನೆ ಇಲ್ಲ ಸರ್. ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ. ನಾನು ಯಾವ ಕಾರಣಕ್ಕೂ ನಾ ಹೋಗಲ್ಲ. ಇಲ್ಲ ಇಲ್ಲ, ಜಾಗ ಇಲ್ಲ ನಡಿ, ನಾ ಹೋಗಲ್ಲ. ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನಾನು ಹೋಗಲ್ಲಪ್ಪ, ಹೋಗಲ್ಲಪ್ಪ, ನನ್ ಮಗ ಇದ್ದಂಗೆ. ನನ್ ಮಾತು, ನನ್ ಮಾತು ಕೇಳು. ಇಲ್ಲಿ ಜಾಗ ಇಲ್ವಲ್ಲ, ಏನ್ ಮಾಡೋದು? ಎಲ್ಲಾರ ಮನಸ್ರಿ, ಎಲ್ ಮಲಗಿಸ್ಲಿ, ಇಲ್ಲಿ ಜಾಗನೇ ಇಲ್ಲ, ಒಂದ್ ಚೂರು ಜಾಗ ಇಲ್ಲ. ಏನ್ ಇಷ್ಟ ಆಯ್ತು ಇಲ್ಲಿ? ಇಷ್ಟ ಆಯ್ತು, ಎಲ್ಲ ಇಷ್ಟ ಆಯ್ತು. ದೇವಸ್ಥಾನ ಇದ್ದಂಗ ಐತೆ, ದೇವಸ್ಥಾನ ಇದ್ದಂಗ, ದೇವಸ್ಥಾನ ಇದ್ದಂಗ. ಇಲ್ಲಪ್ಪ, ನಾನು ಹೋಗುದಿಲ್ಲ, ಹೋಗಲ್ಲ. ಇಲ್ಲಿ ಜಾಗ ಇಲ್ಲ, ನಾನು ಹೇಳದ ಸಾಕು, ಇರೋ ಜಾಗನೇ ಸಾಕಪ್ಪ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು. ತಾಯಿಯಾದವಳು ತನ್ನ ಗರ್ಭದಲ್ಲಿ 9 ತಿಂಗಳು ತನ್ನ ಮಕ್ಕಳನ್ನು ಎತ್ತು, ತನ್ನ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿಯಿಂದ ನಮ್ಮನ್ನು ಈ ಭೂಮಿಗೆ ತಂದುಬಿಡ್ತಾರೆ. ಆದರೆ ಮಕ್ಕಳಾದಂಥ ನಾವುಗಳು, ಮಗು ಥರ ನೋಡ್ಕೋಬೇಕಾದಂಥ ನಾವುಗಳು ಅವನ್ನ ತಗೊಂಡೋಗಿ ತಿಪ್ಪೆ ತೊಟ್ಟಿರಲಿ, ಅನಾಥಾಶ್ರಮಗಳಲ್ಲಿ ಅಥವಾ ಬೀದಿ ಬದಿಯಲ್ಲಿ ಅನಾಥವಾಗಿ ಬಿಟ್ಟು ಬರ್ತಾ ಇದ್ದೀವಿ. ಇದೆಷ್ಟು ಮಟ್ಟಕ್ಕೆ ಸರಿನೋ ನನಗಂತೂ ಗೊತ್ತಿಲ್ಲ. ಬಟ್ ಇವತ್ತು ನಾನು ಹೇಳಕೊಟ್ಟಿರೋ ಒಂದು ರೋಚಕ ಕತೆ ನಿಜವಾಗ್ಲೂ ನಿಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಅಂತಲೇ ಹೇಳ್ಬೋದು. ಯಾವ ತಾಯಿಗೂ ಕೂಡ ಇಂಥ ಒಂದು ದುರ್ಸ್ಥಿತಿ ಬರಬಾರ್ದು. ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ಬೇಡಿ. ಸೊ ದಯವಿಟ್ಟು ಮನೆಗಳಲ್ಲೇ ನಿಮ್ಮ ತಂದೆ ತಾಯಿನ ಎಂಥದೇ ಕಷ್ಟ ಬರಲಿ, ಸುಖ ಬರಲಿ, ಕಷ್ಟ ಬರಲಿ, ನೋವು ಬರಲಿ, ದುಡ್ಡಿರಲಿ ಇಲ್ಲದೆ ಹೋಗಲಿ, ಊಟ ಇದೆಯೋ ಇಲ್ವೋ ಗೊತ್ತಿಲ್ಲ, ಕಷ್ಟ ಸುಖ ಎಂಥದೇ ಬರಲಿ, ಬೆಟ್ಟನೆ ತಲೆ ಮೇಲೆ ಬೀಳ್ತಾ ಇದೆ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಹೆತ್ತ ತಂದೆ ತಾಯಿನ ಬೀದಿಗೆ ಬಿಡಬಾರ್ದು. ಸೊ ಇವತ್ತು ನಾನು ಹೇಳಿಕೊಟ್ಟಿರೋ ಒಂದು ರೋಚಕ ಕತೆ, ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡಕೊಟ್ಟಿದ್ದಾರೆ, ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ, ವಿಚಿತ್ರ ಅನಿಸುತ್ತೆ. ಆದರೂ ಕೂಡ ಆ ತಾಯಿ ಹೇಳೋ ರೀತಿ ನೋಡಿದ್ರೆ ಈ ತಾಯಿನ ಸೇರಿಸ್ಕೋಬೇಕೋ ಬೇಡವೋ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬನ್ನಿ. ಸೊ ವಿಶೇಷವಾದಂಥ ವಿಡಿಯೋ ಇದು. ನಿಮ್ಮ ಕಷ್ಟ ಸುಖ ದುಃಖ ನೋವು ನಲಿವಲ್ಲಿ ಜೊತೆಯಾಗಿ ನಿಂತ ನಿಮ್ಮ ತಂದೆ ತಾಯಿನ ಕಣ್ಣಲ್ಲಿ ನೀರು ತರಿಸೋದಿದೆಯಲ್ಲ, ಇದು ಭಾಳ 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 ನೋವಾಗುವಂಥ ಸಂಗತಿ ಅಂತ ಹೇಳ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಬನ್ನಿ. ಯಾವ ಊರಿಂದ ಬರ್ತಾ ಇದ್ದೀರಾ? ನಾವು ಬೆಂಗಳೂರು ಚಾಮರಾಜಪೇಟೆಯಿಂದ. ಚಾಮರಾಜಪೇಟೆಯಿಂದ ಬರ್ತೀರಾ? ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ಊರು ಸರ್? ಚಾಮರಾಜಪೇಟೆಯಿಂದ. ಚಾಮರಾಜಪೇಟೆ. ಬನ್ನಿ. ಇವರು? ಇವರು ಅಜ್ಜಿ. ಅಜ್ಜಿ ನಮಸ್ಕಾರ. ನಮಸ್ಕಾರ ಅಪ್ಪ. ಅಜ್ಜಿ ಯಾವ ಊರು? ಬೆಂಗಳೂರು. 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 ತುಂಬಾ ಥ್ಯಾಂಕ್ಸ್ ಅಪ್ಪ. ಯಾಕೆ? ನಿಮ್ಮಂತವರು ನನ್ಗೆ ಎಲ್ಲೂ ಸಿಕ್ಕಲ್ಲ. ಯಾಕಂಗ ಅಂತೀರಾ? ಒಳ್ಳೆ ಪುಣ್ಯಾತ್ಮ ನೀನು, ಒಳ್ಳೆ ಪುಣ್ಯಾತ್ಮರು. ಬನ್ನಿ. ಇವರು? ಇವ್ರು ನಿಮ್ಮ ಅಮ್ಮನ? ನೀವು ಮಗಳು? ಯಾವ ಕಾರಣಕ್ಕೆ ಕರ್ಕೊಂಬಂದಿದ್ರೆ ಆಶ್ರಮಕ್ಕೆ? ನೋಡ್ಕೊಳಕ್ಕಾಗಲ್ಲ. ಆಗಲ್ಲ ನೋಡ್ಕೊಳಕ್ಕೆ ಅಂತ ನಾನು ಬಂದು ನಿಮ್ ಪಾದ ಹಿಡ್ಕೊಂಡಿದ್ದೀನಪ್ಪ. ಅಲ್ಲ, ಯಾಕೆ ನೋಡ್ಕೊಳಕ್ಕಾಗಲ್ಲ? ನೀವು ಚಿಕ್ಕ ವಯಸ್ಸಲ್ಲಿ ಅವ್ರು ಮಗು ಆಗಿದ್ರಲ್ಲ ಇವರು, ಅವಾಗ ನೀವು ನೋಡ್ಕೊಳ್ದೆ ಹೋಗಿದ್ರೆ ಹಂಗಾಯ್ತದ? ಅವಾಗ ನೋಡಲ್ಲ, ನೀವು ನೋಡ್ಕೊಳ್ದೆ ಹೋಗಿದ್ರೆ ಅವಾಗ ಅವ್ರಿ ಅದ ಅಷ್ಟು ಬೆಳೀತಿದ್ರ? ಅದ ಅರ್ಥ ಮಾಡ್ಕೋಬೇಕು. ಅವ್ರು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು ಸ್ವಾಮಿ. 9 ತಿಂಗಳು ನಿಮ್ ಗರ್ಭದಲ್ಲಿ ಇಟ್ಕೊಂಡಿದ್ರಿ ತಾನೇ ನೀವು? ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೋ. ಈಗ ಏನೋ ಕಷ್ಟ ಬಂತು ಅಂತ ತಗೊಬಂದು ಅನಾಥಾಶ್ರಮಕ್ಕೆ ಬಿಡ, ಏನ್ ಮಾಡೋದು? ಅವ್ರಿಗೂ ಯಾರು ನೋಡ್ಕೊಳ್ಳೋರಿಲ್ಲ. ಅವರು ಬೆಳಿಗ್ಗೆ ಊರು ಸಾಯಂಕಾಲ ಬರಬೇಕು. ಬನ್ನಿ ಕೂತ್ಕೊಂಡು ಮಾತಾಡೋಣ. ಬನ್ನಿ ಬನ್ನಿ ಬನ್ನಿ. ಇವರು ಬಂದ್ಬಿಟ್ಟು ತಾಯಿ, ಅವ್ರು ಬಂದ್ಬಿಟ್ಟು ಮಗಳು. ಸೊ ಇವರಿಬ್ರು ಇದ್ರು ಕೂಡ ಜನಸ್ನೇಹಿ ಆಶ್ರಮಕ್ಕೆ ಒಂದು ಲೆಟ್ರು ಮಾಡಿ ಕರ್ಕೊಂಡು ಬಂದಿದ್ದಾರೆ. ಕೆ ಜಿ ನಗರ್,
ಪೊಲೀಸ್ ಸ್ಟೇಷನ್ ಎಲ್ಲಿ ಬರುತ್ತಾನೆ? ಚಾಮರಾಜಪೇಟೆ ಗವಿಪುರಂ ಪೊಲೀಸ್ ಸ್ಟೇಷನ್ ಇಂದ. ಇದರಲ್ಲಿ ಏನಂತ ಬರೆದಿದ್ದಾರೆ ಅಂದ್ರೆ, ಸ್ವಂತ ಮಗಳೇ ಆಶ್ರಮಕ್ಕೆ ತಂದು ತಾಯಿನ ಬಿಡ್ತಾ ಇದಾರೆ. ಕಾರಣ ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಾನು ಯಾರು ಕೂಡ ವಾರಸದಾರ ಇಲ್ಲದೆ ಇರೋಂತ ವ್ಯಕ್ತಿಗಳನ್ನ ಮಾತ್ರ ನಾನು ನೋಡ್ಕೊಳ್ಳೋದು. ಇಲ್ಲಿ ನೀವು ಎರಡು ದಿನ ಬಂದೋಗಿದ್ದೀರಾ ಈ ಆಶ್ರಮಕ್ಕೆ. ಎರಡು ದಿನ ಬಂದಾಗ್ಲೂ, ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಮಗಳಿದಾರೆ ಅನ್ನೋ ಕಾರಣಕ್ಕೆ ನಾವು ವಾಪಸ್ ಕಳ್ಸಿರ್ತೀವಿ. ಅದಾದ್ಮೇಲೆ ರಿಯಲ್ ಸ್ಟೋರಿ ಏನ್ ಗೊತ್ತಾಗತ್ತೆ ಅಂದ್ರೆ, ಇವರು ಒಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಂತೆ. ನಿಜನಾಮ? ಯಾರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದೀರಾ? ಸೇಟು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ರಿ. ಇಟ್ಕೊಳ್ಳಿ, ಇಟ್ಕೊಂಡು ಮಾತಾಡಿ. ಸೇಟು ಮನೆಯಲ್ಲಿ ಮಾಡ್ತಾ, ಮನೆ ಕೆಲಸ ಮಾಡ್ಕೊಂಡಿದ್ದೀರಾ. ನಿಮಗ್ ಮನೆ ಇಲ್ಲ? ಮನೆ ಬಾಡಿಗೆ ಮನೆ ಇಲ್ಲ? ಮಕ್ಕಳು? ಮಕ್ಕಳು ಇಲ್ಲ, ಯಾರು ಇಲ್ಲ. ಮದ್ವೆ ಆಗಿಲ್ವಾ ನೀವು? ಮದ್ವೆ ಆಗಿ ಯಜಮಾನರು ಬೇಗ ತೀರೋದು. ಓಕೆ, ಈಗ ಬೇರೆ ಮನೇಲಿ ಕೆಲಸ ಮಾಡ್ತಾ ಇದೀರಾ. ಇಷ್ಟು ದಿನ ಯಾರ ಮನೇಲಿ ಇದ್ರು ಅಜ್ಜಿ? ಅಜ್ಜಿ ಬೇರೆಯವ್ರ ಮನೇಲಿ, ಫ್ರೆಂಡ್ ಮನೇಲಿ ಇದ್ರು. ಆಯ್ತು, ಅವ್ರ ಮನೇಲಿ ನಾನು ಕೆಲಸ ಮನೇಲಿ ಊಟ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದೀನಿ. ನೀವು ಇವಾಗ್ಲೂ ಕೆಲಸದ ಮನೆ ಕೆಲಸದ ಕೆಲಸ ಮಾಡ್ತಿರಲ್ಲ, ಅವ್ರ ಮನೇಲಿ ಊಟ ಮಾಡ್ತೀನಿ, ಅಲ್ಲೇ ಮಲ್ಕೊಂತೀರಾ? ಇಲ್ಲಮ್ಮ. ಈಗ ಇವ್ರನ್ನ ಅಜ್ಜಿನೂ ತಗೊಂಡೋಗಿ ಅಲ್ಲೇ ಇಟ್ಕೋಬೋದಲ್ಲ? ಆಗಲ್ಲ ಸರ್. ಯಾಕೆ ಅಲ್ಲಿ ಇಟ್ಕೊಳಕ್ ಅವಕಾಶ ಇಲ್ವಾ? ಅವರು ತಾಯಿ ಮಗಳನ್ನ ಇಬ್ಬರನ್ನ ಇಟ್ಕೊಳಕ್ ಆಗ್ತದ್ರ ಹೇಳ್ರಿ? ಅವ್ರನ್ನ ಅವರ ಕೆಲಸ ಮಾಡ್ತಾರ, ಅವ್ರನ್ನ ಇಟ್ಕೋತಾರೆ, ನನ್ನ ಇಟ್ಕೋತಾರ. ನಾ ವಯಸ್ಸಾದವಳನ್ನ ಯಾರು ಇಟ್ಕೋದಿಲ್ಲ. ಏನೋ ನೀವು ಇಟ್ಕೋತೀರ ಅಂದ್ರೆ ಬೇರೆಯವ್ರು ಯಾರು ಇಟ್ಕೋತಿಲ್ಲ. ಯಾರು ಹೇಳಿ ನಿಮ್ಗೆ ವಯಸ್ಸಾಗೈತೆ ಅಂತ? ಈಗ 18 ವರ್ಷ ಹುಡುಗಿ ಕಂಡಂಗೆ ಕಾಣಿಸ್ತಾ ಇದೆಯಾ? ಈಗ ಗಂಡು ಹುಡುಕ್ಬೇಕು ನಾನು ನಿಮ್ಗೆ? ಹೌದಾ? ಹಂಗೆ ನಿಮ್ಗೆ ಸಂತೋಷ ಆದ್ರೆ ಮಾಡಿ, ನಿಮ್ಗೆ ಸಂತೋಷ ಆದ್ರೆ ಮಾಡಿ. ಅಲ್ಲಮ್ಮ, ಇವ್ರು ಏನಂದ್ರೆ ಸೇಟು ಮನೇಲಿ ಒಬ್ರು ಮನೇಲಿ ಕೆಲಸ ಮಾಡ್ತಿದಾರಂತೆ. ಸೊ ಇವ್ರಿಗೆ ಆಶ್ರಯ ಇಲ್ಲ ಅಂತ ಹೇಳ್ತಾ ಇದಾರೆ. ಸೊ ಇದು ಎಷ್ಟು ಮಟ್ಟಿಗೆ ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ ಸರ್. ಯಾಕೆ ನಾನು ಇಲ್ಲಿಗೆ ಇವ್ರಿಗೆ ಆಶ್ರಯ ಕೊಡ್ಬೇಕಂತ ಎರಡು ದಿನ ನೀವು ಹುಡುಕೊಂಡ್ ಬಂದ್ರು, ನಾವು ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಎರಡು ದಿನ ಆದ್ಮೇಲೆ ಈ ಅಜ್ಜಿನ ನಾನು ಯಾಕೆ ಕರೆಸ್ದೆ ಅಂದ್ರೆ, ಮಂಜುಳ ಅವರು ನಮ್ಮ ವೈಫ್ ಅವ್ರು ಹೇಳಿದ್ರು ರಾತ್ರಿ, ನನ್ಗೆ ಯಾರಿಗೂ ಸಜೆಷನ್ ಮಾಡಲ್ಲ ಅವರು ಅಷ್ಟು ಸುಲಭವಾಗಿ. ಅವರು ಬಂದ ತಕ್ಷಣ ನನ್ಗೆ ಹೇಳಿದ್ರು, ಈ ಅಜ್ಜಿ ತುಂಬಾ ಗೋಳಾಡ್ಕೊಂಡು ಹೋದ್ರು, ಸೇರ್ಸ್ಕೊಂಡಿಲ್ಲ, ಇವ್ರು ಸೇರ್ಸ್ಕೊಂಡಲ್ಲ ಅಂದ್ರಲ್ಲ ಅವಾಗ ಏನ್? ನನ್ಗೆ ತುಂಬಾ ಬೇಜಾರಾಗೋಯ್ತು. ಯಾಕೆ ನಾನು ಸೇರ್ಸ್ಕೋದಿಲ್ಲ ಅಂದ್ರಲ್ಲ, ನಾ ಇನ್ನೆಲ್ಲಪ್ಪ ಹುಡುಕೊಂಡು ಹೋಗ್ಲಿ ದೇವ್ರೆ, ಇಲ್ಲೇ ಸೇರ್ಸಪ್ಪ ದೇವ್ರೆ ಅಂತ ದೇವ್ರಿಗೆ ಕೈ ಮುಕ್ಕೊಂಡು. ಯಾವ ದೇವ್ರಿಗೆ? ಸನ್ಮಾತ್ಮನ್ಗೆ, ನಮ್ಮಅಪ್ಪ ನಾವು ನನ್ನ ಮಗಳ ತರ ಅವಳೆ ಅಂದ್ಬಿಟ್ಟು ಅವ್ರಿಗೂ ನಮಸ್ಕಾರ ಮಾಡಿಕೊಂಡು, ಇನ್ನು ನಾಳೆ ಬರ್ತೀನಿ ಸೇರಿಸ್ಕೊಳ್ಳಿ ದೇವ್ರೆ, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೈ ಮುಕ್ಕೊಂಡು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇವರು ಮಗಳು ಕರ್ಕೊಂಬಂದಿರೋದಾರ ಮಗಳು ಕರ್ಕೊಂಬಂದಿದ್ದಾರೆ ಅನ್ನೋ ಕಾರಣಕ್ಕೆ ನಾವು ಇವ್ರನ್ನ ಆಶ್ರಮದಿಂದ ವಾಪಸ್ ಕಳಿಸಿದ್ವಿ, ಸೇರಿಸ್ಕೊಳ್ಳೋದಿಲ್ಲ ಅಂತ. ಇವರು ದೇವ್ರ ಹತ್ರ ಅರ್ಕೆ ಉಟ್ಕೊಂಡಿದ್ರು ಅಂದ್ರೆ ಬೇಡ್ಕೊಂಡಿದ್ರಂತೆ, ಮತ್ತೆ ಇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಸೇರ್ಸ್ಕೊಳಂಗ ಆಗ್ಲಪ್ಪ ಅಂತ. ಎರಡನೇ ದಿನಕ್ಕೆ ಬಂದ್ರು ಮತ್ತೆ ನಾವು ಸೇರ್ಸ್ಕೊಳ್ತಾ ಇದೀವಿ. ಕಾರಣ ಇಷ್ಟೇ, ಇವ್ರಿಗೆ ಇರೋದಕ್ಕೆ ಮನೆ ಇಲ್ಲ ಅಂತೆ. ಆಮೇಲೆ ಇವ್ರಿಗೆ ಸಂಬಂಧಿಕರು ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ನಿಜನ ಸುಳ್ಳ ನಂಗೆ ಗೊತ್ತಿಲ್ಲ. ಅನ್ಗುಡ್ತರು ಇಲ್ಲ, ಸಂಗಡ್ ಬಂದರು ಇಲ್ಲ, ಆ ದೇವ್ರ ಪಾದ ಹಣೆ ನನ್ಗೆ ಯಾರು ಇಲ್ಲ. ನೀವೇ ಇಲ್ಲ ನನ್ಗೆ, ನೀವೇ ಇಲ್ಲ ನನ್ಗೆ. ಈಗ ನಿಮ್ ಮಗಳು ಇಲ್ಲಿ ಬರ್ಕೊಟ್ಟಿದ್ದಾರೆ, ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ, ನಾನು ಬಂದು ನೋಡಲ್ಲ ಅಂತ. ನೋಡೋದು ಬೇಡ, ಅವರು ನೀವಿದ್ದೀರಲ್ಲ, ನೀವೇ ನೋಡ್ಕೊಂಡು ನೀವೇನು ಇರುವವರೆಗೂ ಅನ್ನ ಹಾಕ್ರಿ, ಸತ್ತಾಗ ಮಣ್ಣ ಹಾಕ್ರಿ. ಅವ್ರು ಬೇಜಾರಾಗಲ್ವಾ? ಅವ್ರಿಗೇನು ಬೇಜಾರಾಗಲ್ಲ. ನಾ ಇರುವವರೆಗೂ ಒಂಚೂರು ಅನ್ನ ಹಾಕ್ರಿ, ಸತ್ತಾಗ ಒಂದಿಡಿ ಮಣ್ಣ ಹಾಕ್ಬಿಡಿ. ನನ್ಗೆ ಯಾರು ಬಂದು ನೋಡೋದು ಬೇಡ, ಯಾರಿಗೂ ಹೇಳುದು ಬೇಡ, ಯಾರಿಗೂ ಫೋನ್ ಮಾಡುದು, ನನ್ಗೆ ಯಾರು ಇಲ್ಲ. ಮನೇಲಿ ಜಗಳ ಆಡ್ಕೊಂಡ್ಬಂದಿದ್ರೆ? ಏನಿಲ್ಲ ಏನಿಲ್ಲ ಏನಿಲ್ಲ. ಸುಳ್ಳಾಡ್ಬಾರ್ದು ಸರ್. ಎಷ್ಟು ವರ್ಷದಿಂದ ಪರಿಚಯ? ಒಂದು 10 ವರ್ಷದಿಂದ ನೋಡ್ತಾ ಸರ್ ಅಜ್ಜಿಗೆ. ಅಜ್ಜಿ ಈಗ ನೋಡೋ ರೀಸೆಂಟ್ ಆಗಿ ಒಂದು 2-3 ಮಂತ್ಸ್ ಇಂದ ಬಾರಿ ಅಂಗಡಿ ಹತ್ರ ಬಂದು ಗೋಳಾಡ್ತಾ ಇದ್ರು. ನಂದು ಸ್ವಲ್ಪ ಸೋಷಿಯಲ್ ಸರ್ವಿಸ್ ಒಂದ್ ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ ಸರ್, ಸೀನಿಯರ್ ಸಿಟಿಸನ್ ಮಾತ್ರ ಸ್ವಲ್ಪ ಮಾಡ್ತಾ ಇರ್ತೀನಿ. ಆ ಫಿಕ್ಸ್ ಒಂದು 10 ಇಯರ್ಸ್ ಇಂದ ಒಂದು ಫ್ರೀ ಮಾಡ್ತಾ ಇದ್ದೀನಿ. ಈ ತರ ಸಣ್ಣ ಸಣ್ಣ ಮಾಡ್ತಾ ಬಂದಾಗೆಲ್ಲ ಅಜ್ಜಿ ಅಳ್ತಾ ಇತ್ತು. ನಾನು ನಮ್ಮ ಮನೆಯವರು ನಾನು ತುಂಬ ಇದು ಇಂಥವ್ರು ಕಂಡ್ರೆ ಅಂಗಡಿ ನಂದು ಶಾಪ್ ಇದೆ, ಮೊಬೈಲ್ ಶಾಪ್ ಒಂದಿದೆ, ನೆನ್ನೆನೂ ತೆಗ್ದಿಲ್ಲ ಇವತ್ತು ತೆಗ್ದಿಲ್ಲ ಆ ತರ. ಸರ್ ಇವರಿಗೆ ನಿಜವಾಗ್ಲೂ ವಾರಸದಾರ ಯಾರು ಇಲ್ವಾ? ಸರ್ ನಮ್ಗೆ ಇವ್ರ ಪರಿಚಯ ಇದ್ದಿದ್ದು ಇಷ್ಟೇ 10 ಇಯರ್ಸ್ ಇಂದ, ಬಟ್ ಯಾರು ಇರ್ಲಿಲ್ಲ ಜೊತೆನಲ್ಲಿ, ಇವರಿಬ್ರು ಇರ್ತಾ ಇದ್ರು, ಅದು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ. ಈಗ ಅವ್ರ ಮನೆ ಅವ್ರು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ನಾನು ಅಜ್ಜಿಗೆ ನಾನು ಕರ್ಕೊಂಡ್ ಬಂದಿರೋದು ಇಲ್ಲಂತೂ ನೋಡ್ಕೊಳ್ತಾ ಇಲ್ಲ ಸರ್. ನಿಜವಾಗ್ಲೂ ಅಳೋದು ಒಂದೇ ಅಜ್ಜಿ, ಅಷ್ಟು ತುಂಬಾ ತೊಂದರೆ ಆಗ್ತಾ ಇತ್ತು ನನಗೆ. ಬಟ್ ಕಸ್ಟಮರ್ ಇದ್ದಾಗೆಲ್ಲ ಕುಂತ್ಕೊಂಡೇ ಇರ್ತೈತೆ, ಅರ್ಧ ಗಂಟೆ ನಿಂತ್ಕೊಂಡು ನನಗೆ ಆಗಲ್ಲ, ಬಟ್ ವಯಸ್ಸಾಗಿರೋ ನಿಂತ್ಕೊಳಕ್ ಅಂದ್ರು ಆಗೋದೇ ಇಲ್ಲ. ಅದು ಅವ್ರು ನೋಡ್ಕೊಂತ ಇಲ್ಲ ಸರ್, ನೋಡ್ಕೊಳ್ತಾ ಇಲ್ಲ ಸರ್, ನೋಡ್ಕೊಳ್ತಾನೆ ಇಲ್ಲ ಸರ್. ಈಗ ಅವ್ರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಬಂದಿದ್ದ ದುಡ್ಡಲ್ಲ ಅಮ್ಮ ಮಗಳು ಚೆನ್ನಾಗಿರ್ಬೋದಲ್ಲ ಸರ್? ಸರ್ ಅದು ನೋಡ್ಕೋಬೇಕು ಸರ್, ನೋಡ್ಕೊಳ್ತಾ ಇಲ್ಲ ಅವರು. ಯಾಕೆ ನೋಡ್ತಾ ಇಲ್ಲ? ಕೆಲಸ ಮನೆಯಲ್ಲೇ ಊಟ ಮಾಡ್ತಾ ಬರ್ತೇನೆ.
ಅದರಿಂದ ನಮ್ಗೆ ಮನೇಲಿ ಅಡುಗೆ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಈಗ ಇವರು ಇಲ್ಲ ಅಂದ್ರೆ ನೀವು ಒಬ್ಬರೇ ಇದ್ದು ಏನು ಮಾಡ್ತೀರಾ? ಏನು ಮಾಡೋದು ಸರ್, ಸ್ವಲ್ಪ ದಿವಸ ಇದ್ಬಿಟ್ಟು ನಾನು ಇಲ್ಲೇ ಬರ್ಬಿಡ್ತೀನಿ. ಅಲ್ಲಮ್ಮ ನೀವೇ ಯತ್ನೆ ಮಾಡಿ, ನಿಮ್ಮನ್ನ ಎತ್ತು ಹೊತ್ತು ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಇವತ್ತು ಕರ್ಕೊಂಬಂದು ಒಂದು ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದೀರಾ. ಎಲ್ಲರೂ ಇದೇ ಥರ ಬುದ್ಧಿ ಕಲ್ತ್ಬಿಟ್ರೆ ಈ ಪ್ರಪಂಚ ಉದ್ಧಾರ ಆಗುತ್ತಾ? ಆಗುತ್ತಮ್ಮ. ಆದರೆ ನಾನು ಒಂದೇ ಒಂದು ಕಾರಣ ಹೇಳ್ತೀನಿ, ಅವ್ರು ಗೋಳಾಡಿದ ರೀತಿ ನನಗೆ ವಿಡಿಯೋ ಮಾಡಿ ಕಳಿಸಿದ್ರು ಅವರು. ನನಗೆ ಒಂಥರ ಚುರುಕಂದೋಯ್ತು ಸರ್, ನನಗೊಂದು ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಅದೊಂದೇ ಕಾರಣಕ್ಕೆ ಏನು ಕರೆಕ್ಟಾಗಿ ತಿಳ್ಕೊಂಡು ಕರೆಸಿ ಅಂತ ನಾನು ಹೇಳಿದೆ. ಸರ್, ನಾನು ಕೇಳೋದು ಇಷ್ಟೇ ಸರ್, ನನಗೆ ಇಲ್ಲಿ ಯಾರನ್ನೂ ಮೆಚ್ಚಿಸಿ ಏನೂ ಆಗಬೇಕಾಗಿದ್ದಿಲ್ಲ. ನಾನು ಕೇಳ್ತಿರೋದೇನೋ, ನೀವು ಇವತ್ತು ತಂದು ಬಿಡ್ತಾ ಇದ್ದೀರಾ, ನಾಳೆ ಬೆಳಿಗ್ಗೆ ಏನಾದರೂ ನೀವು ಕೇಳೋಂಗಿಲ್ಲ. ಅರ್ಥ ಆಯ್ತಾ? ಇರೋವರೆಗೂ ಊಟ ತಿಂಡಿ ಬಟ್ಟೆ ಮೆಡಿಸನ್ನು ನೀವು ಆಲ್ರೆಡಿ ಬರ್ಕೊಟ್ಟಿದ್ದೀರಾ. ಅರ್ಥ ಆಯ್ತಾ? ನಮ್ಮ ತಾಯಿನ ನನ್ನ ಸ್ವಇಚ್ಛೆಯಿಂದ ಆಶ್ರಮಕ್ಕೆ ತಂದುಬಿಟ್ಟಿದ್ದೀನಿ, ನಾಳೆ ಏನೇ ಹೆಚ್ಚು ಕಮ್ಮಿ ಆದರೂ ಎಲ್ಲ ಸಂಪೂರ್ಣ ಜವಾಬ್ದಾರಿ ಆಶ್ರಮದವ್ರದೇ ಅಂತ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದರೆ, ಅವ್ರು 100 ವರ್ಷ ಚೆನ್ನಾಗಿರಲಿ, ಆದರೆ ಒಂದು 4 ಜನರು ಗಮನದಲ್ಲಿರಲಿ ಅಂತ ಹೇಳ್ತಾ ಇರೋದು. ಇದು ನಿಮ್ಮನ್ನ ಮೆಚ್ಚಿಸೋದಕ್ಕೆ ಅವಶ್ಯಕತೆ ನನಗೇನಿಲ್ಲ. ಅರ್ಥ ಆಯ್ತಾ? ನೀವು ನೋಡ್ಕೊಳಕ್ಕಾಗಲ್ಲ ಅಂತ ನಿಮ್ಮ ತಾಯಿನ ಕೊನೆಗಾಲದಲ್ಲಿ ಜನಸ್ನೇಹ ಆಶ್ರಮಕ್ಕೆ ದತ್ತು ಕೊಡ್ತಾ ಇದ್ದೀರಾ ನೀವು. ಹೌದು, ಅರ್ಥ ಮಾಡ್ಕೊಂತಿದ್ದೀರಾ? ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವ್ರ ಕೈಲಿ ನೋಡ್ಕೊಳಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಜನಸ್ನೇಹ ಆಶ್ರಮಕ್ಕವರು ಏನ್ ಹೇಳಿ, ಏನ್ ಮಾಡ್ತಿದ್ದೀರಾ? ಬಿಡ್ತಾ ಇದ್ದೀರಾ. ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನು ಕೇಳಲ್ಲ ಸರ್? ಕೇಳಲ್ಲ. ಇನ್ನು ನಿಜಾನಾ? ವಾರಸದಾರ್ ಯಾರು ಇಲ್ವಾ? ಯಾರು ಕೇಳೋರೇ ಇಲ್ಲ ಸ್ವಾಮಿ, ನೀವೇ ನನ್ಗೆ. ಈಗ ನೀವು ಬಂದ್ಬಿಡಿ, ಇಲ್ಲ ಇಲ್ಲೇ ಇರ್ಬೋದಲ್ಲ ಸ್ವಲ್ಪ ದಿವಸ. ಯಾಕೆ ಇಷ್ಟು ದಿನ? ಇನ್ ಸ್ವಲ್ಪ ದಿನ ಅಂದ್ರೆ ನಂಗೆ ಕೆಲಸ ಇದೆ ಸರ್. ಏನ್ ಕೆಲಸ ಇದೆ? ಇನ್ನು ದುಡ್ಕೊಂಡ್ ತಿನ್ನೋ ಶಕ್ತಿ ಅದಲ್ಲ ಅವ್ರಿಗೆ, ನನಗೆ ಶಕ್ತಿ ಇಲ್ಲ. ಅಜಯ್, ದುಡ್ಕೊಂಡ್ ತಿನ್ನೋ ಶಕ್ತಿ ಇದ್ರೆ ನಿಂಗೆ ಒಂದು ತೂಟ ಹಾಕಕ್ಕಾಗಲ್ವಾ? ಊಟ ಆಗ್ಬೋದು ಸರ್, ನಂಗೆ ನಡೆಯುತ್ತಲ್ಲ ಸರ್, ನನ್ಗೆ ಸ್ವಲ್ಪ ಅವ್ರು ಕೊಡ್ತಾರೆ ಅಲ್ಲೇ ತಿನ್ಕೊಂಡು. ಬೇರೆಯವ್ರು ಊಟ ಕೊಡ್ತಾರೆ, ಮಗಳು ನೋಡಲ್ಲ. ಇಲ್ಲ, ಅವರು ಅವ್ರ ಪಾಡ್ಗೆ ಅವರು ಕೆಲ್ಸದ ಮನೆಯಲ್ಲಿ ನೋಡ್ಕೊತಾರಲ್ಲ, ನನ್ಗೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ನನ್ಗೆ ಅಪ್ಪನ ಯಜಮರು ನೀನು ಹೇಳ್ತೀನ ಬಂದು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ. ಮನ್ಸಿರ್ಬೇಕು ನನ್ಗಲ್ಲ, ಅವ್ರಿಗಿರ್ಬೇಕು. ಅದು ಎಲ್ಲರೂ ಹಿಂಗೆ ಮಾಡ್ಬಿಟ್ರೆ ಮಕ್ಕಳು ಏನ್ ಮಾಡೋದು? ಎಲ್ಲ ಹಂಗೆ ಮಾಡಲ್ಲ. ಹತ್ತು ವೇಳೆ ಹತ್ತು ವೇಳೆ ಒಂದೇ ಸಮ ಇದ್ದಾವ ಹೇಳಿ, ಎಲ್ಲ ಆ ಥರ ಮಾಡಲ್ಲ. ಕೆಲವೊಬ್ರು ಮಾತ್ರ ಅಷ್ಟೆ ಇರ್ಲಿ. ಇರ್ತೀರಾ ಆಶ್ರಮದಲ್ಲಿ? ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀನಿ. ಬಂದಿರೋದು ಮಗಳು ನೋಡ್ಬೇಕು ಅನ್ಸಿದ್ರೆ ನಂಗೆ ಅನ್ಸದ. ಯಾಕೆ? ಸುಳ್ಳು ಹೇಳ್ಬಾರ್ದು. ಬೇಕಾದ್ರೆ ಬಂದು ನೋಡ್ಕೊಂಡು ಹೋಗ್ಲಿ, ನಮ್ಗೆ ಇಷ್ಟ ಇಲ್ಲ. ಬೇಕಾದ್ರೆ ಅವ್ನು ನೋಡ್ಬೇಕು ಅನ್ನೋ ಮನ್ಸಿದ್ರೆ ಬಂದು ನೋಡ್ಕೊಂಡು ಹೋಗ್ಲಿ. ನೀವೆಲ್ಲ ಇದ್ದಿರಲ್ಲ ನಮ್ಗೆ ಸಂತೋಷ. ಆ ಪರಮಾತ್ಮ ಅವನಲ್ಲ, ಅಷ್ಟೇ ಸಾಕು. ಏನ್ ಹೇಳ್ತೀರಿ? ಇದು ತಪ್ಪ ಸರಿನಾ ಸರ್? ನನಗೆ ನನ್ನ ಪ್ರಕಾರ ತಪ್ಪು. ನನಗೂ ಅದೇ ಅನ್ಸು, ನನ್ನ ಪ್ರಕಾರ ತಪ್ಪು. ಆದ್ರೂ ನಾನು ಯಾಕೆ ಆಶ್ರಯ ಕೊಡ್ತಾ ಇದ್ದೀನಿ ಅಂದ್ರೆ, ಅವ್ರೊಂದು ಮಾತು ಹೇಳಿದ್ರು, ಇವರಿದ್ರು ಕೂಡ ಅವ್ರಿಗೆ ಊಟ ತಿಂಡಿ ಬಟ್ಟೆ ಏನೂ ಸಿಗ್ತಾ ಇಲ್ಲ, ಬೇರೆಯವ್ರ ಮನೇಲಿ ಊಟ ಮಾಡ್ತಿದ್ದಾರೆ ಅಂತ. ಅರ್ಥ ಆಯ್ತಾ? ನಾನು ಇದೊಂದೇ ಕಾರಣಕ್ಕೆ ಆಶ್ರಯ ಕೊಡ್ತಾ ಇರೋದು. ಇಲ್ಲಿ ಏನು ನಾನು ನಮ್ಮ ಆಶ್ರಮ ಯಾಕೆ ಈ ಥರ ಹೇಳ್ತೀನಿ ಅಂದರೆ, ಒಂದಷ್ಟು ಜನ ಇದನ್ನೇ ಬಂಡವಾಳ ಮಾಡ್ಕೊಂಬಿಡ್ತಾರೆ, ತಗೊಬಂದು ತಾಯಿನ ಸೇರಿಸ್ಬಿಡೋದು, ತಂದೆನ ಸೇರಿಸ್ಬಿಡೋದು. ಇದಕ್ಕೆಲ್ಲ ನಾನು ಅವಕಾಶನೇ ಕೊಡಲ್ಲಣ್ಣ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಅರ್ಥ ಮಾಡ್ಕೊಳ್ರಿ, ಇದನ್ನು ನಾನು ನೇರವಾಗಿ ಹೇಳ್ತೀನಿ. ಇವ್ರಿಗೆ ಕಂಪ್ಲೀಟ್ ಆಗಿ ಆಶ್ರಯ ಇಲ್ಲ ಅಂತ ನೀವು ಹೇಳ್ತಿರೋದಕ್ಕೆ ನಾನು ನಂಬ್ತಾ ಇರೋದು. ಲಕ್ಷಾಂತರ ಜನ ನೋಡ್ತಾರೆ ಇದನ್ನ, ಅರ್ಥ ಮಾಡ್ಕೊಳ್ಳಿ. ನೀವು ಸುಳ್ಳು ಹೇಳಿದ್ರು ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ಆ ಪುಣ್ಯಾತ್ಮರು ನನಗೆ ಸ್ವಂತ ಅಲ್ಲ, ಸ್ವಂತ ಅಲ್ಲ. ಆ ಪುಣ್ಯಾತ್ಮ ಬಂದು ನೆನ್ನೆ ದಿನದಿಂದ ಅವ್ರಿಗೆ ಎಷ್ಟು ಕೆಲಸ ನಷ್ಟ ಆಗೋದು ಇವಾಗ ಗೊತ್ತಿರ. ಆ ಕೆಲಸ ಬಿಟ್ಟುಬಿಟ್ಟು ನನ್ನನ್ನ ಕರ್ಕೊಂಬಂದು ನಿಮ್ಮ ಪಾದಕ್ಕೆ ಸೇರಿಸ್ತಾರೆ. ಮಾತಾಡ್ಬಿಡುದು ಸುಮೇರಿ. ಹೌದು, ಬೇರೆಯವರಾಗಿಲ್ಲ, ಆ ಥರ ನಾನು ಮಾಡ್ತಾ ಇರಲಿಲ್ಲ ಯಾರು. ಅಪ್ಪನ ಬಂದು ನೆನ್ಸ್ಕೋಬೇಕು ನಾನು. ಅಮ್ಮ, ಏನು ಪ್ರಾಬ್ಲಮ್ ಇವ್ರನ್ನ ನೋಡ್ಕೊಳಕ್ ನಿಮಗೆ? ನೋಡ್ಕೋಬೋದಲ್ಲಮ್ಮ, ಚೆನ್ನಾಗಿದ್ದಾರೆ, ಓಡಾಡ್ತಾರೆ, ನೋಡ್ಕೋಬೋದಲ್ಲ. ಊರು ಬಿಡಿ, ಅವ್ರಿಗೆ ಇಷ್ಟ ಇಲ್ಲ. ಏನೋ ವಿಷಯ ಇರ್ಬೇಕಲ್ಲ. ಏನೂ ವಿಷಯ ಇಲ್ಲ, ಏನು ವಿಷಯ ಇಲ್ಲ, ವಿಷಯ ಇಲ್ಲ. ಅವ್ರು ಹೊಟ್ಟೆ ಪಾಡ. ಏನೇ ಇದ್ರು ನಿಮ್ಮನ್ನ ಅವ್ರು ಬಿಟ್ಕೊಡ್ತಾ ಇಲ್ಲ. ಇದಕ್ಕೆ
ಸಾವಿರ ಇರ್ಬೋದು, ನಿಮ್ ಮುಖದಲ್ಲೇ ಗೊತ್ತಾಗ್ತಿದೆ ಅದು ಏನೋ ವಿಷಯ ಇದೆ. ಆದ್ರೆ ಅಲ್ಲಲ್ಲ ಅರ್ಥ ಮಾಡ್ಕೊಳ್ಳಿ, ಆ ತಾಯಿ ಅದು ಹೃದಯ ನೋಡಿ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ನೀವು ಬೇಕಾದ್ರೆ ಅವ್ರನ್ನ ಬಿಟ್ಕೊಟ್ಬಿಡಕ್ ರೆಡಿ ಇದ್ರೆ ಆಶ್ರಮಕ್ಕೆ ಏನ್ ಹೇಳಿ ನೀವು ನೀವು ಕೇಳಿ, ನೀವು ಒಂದ್ ಆಶ್ರಮಕ್ಕೆ ನಿಮ್ಮ ತಾಯಿನ ಬಿಟ್ಕೊಡಕ್ ರೆಡಿ ಇದ್ದೀರಾ, ಆದ್ರೆ ನಿಮ್ಮ ತಾಯಿ ನಿಮ್ಮನ್ನ ಬಿಟ್ಕೊಡಕ್ ರೆಡಿ ಇಲ್ಲ. ಅದಕ್ಕೆ ಹೇಳೋದು ತಾಯಿ ಅಂತ ನಮಗೂ ಸಂಕಟ ಆಗುತ್ತೆ ಸರ್. ವಿಧಿ ಇಲ್ಲ ಸರ್. ವಿಧಿ ಇಲ್ವಾ? ಏನಮ್ಮ ಒಬ್ರು ತಾಯಿನ ಸಾಕಕ್ಕಾಗಲ್ಲ ಅಂತೀರಾ? ಏನ್ ವಿಧಿ ಇಲ್ಲಮ್ಮ. ಎಷ್ಟು ತಿಂತಾರಮ್ಮ? 300 ಗ್ರಾಮ್ ಹೊಟ್ಟೆ ಅಮ್ಮ ಅಷ್ಟೇ, ಬರೀ 300 ಗ್ರಾಮ್ ತಿನ್ನತ್ತೆ ಒಂದ್ ಟೈಮ್ಗೆ. ಅದು ವಯಸ್ಸಾದ್ಮೇಲೆ 150 ಗ್ರಾಮ್ 150 ಗ್ರಾಮ್ ಊಟ ಕೊಡಕ್ಕಲ್ವಮ್ಮ ಒಂದಿನಕ್ಕೆ ಸರ್. ಸಾಕು, ಏನು ಕೇಳಕ್ ಹೋಗ್ಬೇಡಿ, ಅವ್ರ ತಲೆ ಕೆಡಿಸ್ಬೇಡಿ. ಬೇಡ ಬೇಡ ಸರ್, ಬೇಡ ಸರ್. ಆಯ್ತಮ್ಮ, ನಾವು ನಮ್ಮ ಕೈಲಾಗಿದ್ದು ನಾವು ಮಾಡ್ತೀವಿ, ಸೇರಿಸ್ಕೊಂಡಿದ್ದೀವಿ. ನೀವು ಒಳ್ಳೆಯವರ ಕೆಟ್ಟವರ, ನೀವು ಪಾಪ ಮಾಡಿದ್ರ ಪುಣ್ಯ ಮಾಡಿದ್ರೆ ಎಲ್ಲ ಭಗವಂತನ ಪಾದದ ಹತ್ರ ಲೆಕ್ಕ ಇರ್ತದೆ. ಇವತ್ತು ನೀವು ಆಶ್ರಮಕ್ಕೆ ತಂದುಬಿಟ್ಟು ನೀವು ಖುಷಿಯಾಗಿದ್ದೀನಿ ಅಂತ ನೀವು ಅನ್ಕೋಬಹುದು. ಅದರದ್ದು ಪಶ್ಚಾತ್ತಾಪ, ಅದರದ್ದು ಕರ್ಮ ನೀವು ತೀರ್ಸೇ ಹೋಗ್ಬೇಕು ಈ ಭೂಮಿ ಮೇಲೆ. ಸರ್, ಅದು ನಾನು ತುಂಬಾ ಸಲ ನೋಡಿದ್ದೀನಿ. ನನ್ನ ತಮ್ಮ ಗೀತಾ ಯೂನಿವರ್ಸಿಟಿ ಪ್ರಿನ್ಸಿಪಾಲ್. ನನ್ನ ತಮ್ಮ ಇಂತ ಆಸನ ಎಲ್ಲೂ ಸಿಕ್ಕಲ್ಲಪ್ಪ. ಅದ್ರ ಬಗ್ಗೆ ನಾನು ನನ್ನ ತಮ್ಮನ್ ಕೇಳ್ಕೊಂಡೆ ನಾನು ಇಲ್ಲಿ ಕರ್ಕೊಂಡ್ ಬಂದಿರೋ ಸರ್. ಅದು ಇಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸೇರಿಸ್ಬೇಡ ಅಂತಲೂ ಹೇಳಿದ ನನ್ನ ತಮ್ಮ. ಆಮೇಲೆ ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ ತಮ್ಮ ಬಗ್ಗೆ, ನಾನು ತುಂಬಾ ನೋಡ್ತಾ ಇರ್ತೀನಿ ಅದ್ರೆಲ್ಲ. ಮತ್ತೆ ಮೊನ್ನೆ ಶೆಟ್ಟು ಒಬ್ರು ಬಂದು ಸೇರ್ಕೊಂಡ್ರು ಅಲ್ಲಿ ಅವರಲ್ಲ, ಅದು ನೋಡಿದೆ. ಅದಕ್ಕೆ ನಮ್ಮದು ಲಕ್ಷ್ಮಿ ಅಂತ ಒಬ್ರು ಅಜ್ಜಿ ಒಂದ್ ಬಂದು ಸೇರ್ಕೊಳ್ತು. ಅದು ಮತ್ತೆ ಇನ್ನೊಂದು ಅಜ್ಜಿ ಇದೆ, ಒಂದು ಅಜ್ಜಿ, ಅದ್ರದ್ದು ಒಂದು ವಿಡಿಯೋ ನೋಡ್ತಾ ಇರ್ತೀನಿ ತಮ್ಮ ಬಗ್ಗೆ, ನೋಡ್ತಾ ಇರ್ತೀನಿ ಸರ್. ಕೇಳ್ತಾ ಇರ್ತೀನಿ ಎಲ್ಲೆಲ್ಲಿ ಇದೆ, ಏನೇನಿದೆ ಅಂತ ಗೊತ್ತಾಗ ನೋಡ್ತಾನೆ ಇರ್ತೀನಿ ಸರ್ ನಾನು ಅದ್ರ ಬಗ್ಗೆ. ಮತ್ತೆ ನಮ್ಮ ತಮ್ಮನ ಹೆಂಡತಿ FSL ಮಡಿವಾಳ ಪೊಲೀಸ್ ಸ್ಟೇಷನ್ FSL ಅಲ್ಲಿ ಇರೋದು ನನ್ನ ತಮ್ಮನ ಹೆಂಡತಿ. ಯಾವ್ಯಾವ ಕೇಸ್ಗಳೆಲ್ಲ ತುಂಬ ಬರ್ತಾನೆ ಇರುತ್ತೆ, ಇಲ್ಲ ವಿಷಯ ವಿಲೇವಾರಿ ಮಾಡ್ತಾನೆ ಇರ್ತಾರೆ, ರಿಪ್ಲೈ ಹೇಳ್ತಾನೆ ಇರ್ತಾಳೆ. ಅದು ಇಲ್ಲಿ ಸೇರಿಸಿದ್ರೆ ನನ್ಗೆ ಸರಿ ಅನ್ಸುತ್ತಾರೆ, ಅದಕ್ಕೆ ನಾನು ಅಜ್ಜಿ ಕರ್ಕೊಂಡ್ಬಂದಿದ್ದೀರಾ. ಆದ್ರೂ ಈ ತರ ಘಟನೆಗಳು ನಡೀಬಾರ್ದು ಸರ್, ನಿಜವಾಗ್ಲೂ. ಈಗ ನೋಡಿ, ಮಗಳೇ ಬಂದು ತಾಯಿ ಬೇಡ ಅಂತ ಬರ್ಕೊಡೋದು ಸರ್, ನಾನು ಅದು ಕರ್ಕೊಂಡ್ಬರಕ್ಕೆ ನಾನು ಹಿಂದೆ ತುಳಿದೆ. ಆದ್ರೂ ಅಜ್ಜಿ ನೋಡೋಕ್ ಆಗ್ತಾ ಇರ್ಲಿಲ್ಲ ಸರ್ ನನ್ಗೆ. ನನ್ಗೆ ಅಂಗಡಿ ಹತ್ರ ಅಲ್ಲ ಹತ್ತೋರ್ಗೆಲ್ಲ ಏನಾದ್ರು ಒಂದ್ ದಾರಿ ಮಾಡ್ತಾನೆ ಇದೀನಿ, ಒಂದು 5-6 ಆಗಿದೆಯೇನೋ ಈ ತರದ್ದು ಸರ್. ಸಣ್ಣ ಪುಟ್ಟ ಅದು ಏನಾದ್ರು ಒಂದ್ ಮಾಡಿ ಒಬ್ರಿಗೆ 1,13,000 ಏನೋ ಇತ್ತು ಭೋಗಿ ಹಾಕಿ ಹಾಕೊಟ್ಟಿದ್ದೀನಿ ಚಿಕ್ಕದು ಶೀಟ್ ಮನೆ ಸರ್ ಒಂದ್ ಅಜ್ಜಿಗೆ. ಆ ತರ ಒಂದ್ ಮಾಡಿದೀನಿ. ಇದ್ರ ಹತ್ರ ತಾತುಗುಣಿ ಅಂತ ಇದೆ ಸರ್, ಅಲ್ಲಿ ಇದ್ದಿದ್ದು ಅಲ್ಲಿ ಒಂದ್ ಹಾಕೋ. ಈ ತರ ಸಣ್ಣ ಪುಟ್ಟ ಏನಾದ್ರು ಸಣ್ಣ ಮಾಡ್ತಾ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್, ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ನಿಮ್ಮನ್ನ ಅಷ್ಟು ಹೊಗಳ್ತಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ತಮ್ಮ ಹೆಸರು ಸರ್? ಶ್ರೀನಿವಾಸ್. ಇವ್ರು ಒಳ್ಳೆ ಮಾಡ್ಲಿ. ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಆಧಾರ ಕಾರ್ಡ್ ಜೆರಾಕ್ಸ್ ಮಾಡಿಸಿ ತಕೊಂಡೋಗಿ ಕೊಡ್ಬೇಕಾದ್ರೆ ನಿಮ್ಮನ್ನ ಇದ್ರೊಳಗೆ ನೋಡ್ಬಿಟ್ಟು ತುಂಬಾ ಒಳ್ಳೆಯವರು. ಅವರು ಯಾರು ಹೇಳಿದ್ದು? ಪೊಲೀಸ್ ಸ್ಟೇಷನ್ ಅಲ್ಲಿ. ಯಾವ ಪೊಲೀಸ್ ಸ್ಟೇಷನ್? ಚಾಮರಾಜಪೇಟೆ. ಚಾಮರಾಜಪೇಟೆ ಪೊಲೀಸ್. ತುಂಬಾ ಒಳ್ಳೆಯವರು, ಒಳ್ಳೆ ಆಶ್ರಮ, ನೀ ಚೆನ್ನಾಗಿರ್ತೀಯಮ್ಮ, ಹೋಗುತ್ತಮ್ಮ ಅಂತ ಒಳ್ಳೆಯವರು. ಅವರು ತುಂಬಾ ಚೆನ್ನಾಗಾಯ್ತು ಆಶ್ರಮ, ನೀನ್ ಚೆನ್ನಾಗಿರ್ತೀಯಮ್ಮ, ಹೋಗುತ್ತಮ್ಮ ಅಂತ. ಜನ ಅವರೇ ಚೆನ್ನಾಗಿ ಮಾತಾಡ್ಕೊಂಡು ಕತ್ತಿಯಾಡ್ಕೊಂಡು ಚೆನ್ನಾಗಿರು, ಒಳ್ಳೆಯವರು. ಗಂಡ ಯಾವಾಗ ನೋಡ್ಲಿ? ಗಂಡ ಯಾವಾಗ ದೀಪಾವಳಿಗೆ ನೋಡ್ಲಾ? ಅಜ್ಜಿಗ್ ನೋಡ್ರಪ್ಪ ಒಂದ್ ಗಂಡು ದೀಪಾವಳಿಗೆ. ಸ್ನೇಹಿತರೆ, ಯಾರಿಗೆ ಖುಷಿ ಕೊಡುತ್ತೋ, ಯಾರಿಗೆ ದುಃಖ ಆಗುತ್ತೋ, ಯಾರಿಗೆ ನೋವಾಗುತ್ತೋ ನನಗ್ ಗೊತ್ತಿಲ್ಲ. ನನ್ನ ಆತ್ಮಕ್ಕೆ, ನನ್ನ ಮನ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ ಈ ತರದ ಕೆಲಸಗಳು. ಇವತ್ತು ಅವ್ರಿಗೆ ಅವ್ರ ತಾಯಿ ಬೇಡ್ದಾಗಿರ್ಬೋದು, ನನಗೆ ಬೀದಿ ಬೀದಿರೋ ಎಲ್ಲಾ ತಾಯಿಯಂದ್ರು ಬೇಕು, ಎಲ್ಲಾ ತಂದೆದಿರು ಬೇಕೇ ಬೇಕು. ಯಾಕಂದ್ರೆ ಬೀದಿಲಿ ಮಲಗೋದಕ್ಕೆ ನಾನು ಬಿಡೋದಿಲ್ಲ. ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಇವ್ರ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಯಾಕಂದ್ರೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ನೆ ಸತ್ಯ ಅಂತ ನಾನು ಭಾವಿಸ್ಲೇಬೇಕಾಗತ್ತೆ. ಯಾಕಂದ್ರೆ ನಾನು ಕೂತಿರೋಂಥ ಕೆಲಸ, ಕೂತಿರೋಂಥ ಜಾಗ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಅಣ್ಣವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಯಾರೋ ಬೀದಿಲಿ ಬಿದ್ದಿದ್ದಾರೆ, ಅನಾಥರವರು ಯಾರೂ ಇಲ್ಲ, ಸತ್ರೆ ಸಾಯಿಲಿ ರೋಡಲ್ಲಿ ಅಂತ ಅವ್ರು ಬಿಡಲಿಲ್ಲ. ಕರ್ಕೊಂಡೋಗಿ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸಿ ಸತತ 2-3 ದಿನಗಳಿಂದ ಅಲ್ದಾಡ್ತಾ ಇದಾರೆ ಇದೇ ಆಶ್ರಮಕ್ಕೆ. ತುಂಬಾ ಪುಣ್ಯ. ಸೇರ್ಸ್ಕೊಳ್ಳಲ್ಲ ಅಂತಾನು ನಾನು ವಾಪಸ್ ಕಳ್ಸಿದ್ದೆ. ನೀವು ಬಂದಿದ್ರ ಸರ್? ಬಂದಿ ನೆನ್ನೆ ಮೊನ್ನೆ ಇವತ್ತೆಲ್ಲ ಬಂದಿದ್ರು. ತುಂಬಾ ಪುಣ್ಯಾತ್ಮರು ಅವರು, ಎರಡು ಮಕ್ಕಳದವ್ರು ಇದೆ, ಚೆನ್ನಾಗಿ ಮಡಗ್ಲಿ. ನಿಮ್ ಮಗಳಿಗೆ ಏನ್ ಹೇಳ್ತೀರಾ ಕೊನೆದಾಗಿ? ನೀವ್ ಎತ್ತಿರೋದಕ್ಕೆ ಕೇಳ್ತಿದ್ದೀನಿ ನಾನು, ಇಲ್ಲಿಂದ ಆರ್ಟ್ಲಿ ಏನ್ ಹೇಳ್ತೀರಾ ಅವ್ರಿಗೆ? ಏನ್ ಹೇಳಿ ನಾನು, ಅವಳು ಚೆನ್ನಾಗಿ ಮಾತಾಡಿ, ಚೆನ್ನಾಗಿ ಹೇಳಿ, ಅವಳು ಚೆನ್ನಾಗಿರ್ಲಿ, ಅವಳು ಚೆನ್ನಾಗಿ. ನೀವೇನ್ ಹೇಳ್ತೀರಮ್ಮ? ನಾವು ಅಮ್ಮ ಚೆನ್ನಾಗಿರ್ಲಿ. ಅಮ್ಮ ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ. ನಾವು ಕೆಟ್ಟರು ಚಿಂತೆ ಇಲ್ಲ, ಅವ್ರು ಚೆನ್ನಾಗಿ. ಹಾಟ್ ಬರಲ್ಲ ಸರ್, ಆ ಹಾಟ್ ಬರಲ್ಲ ಸರ್, ಬರಲ್ಲ ಆ ಮಾತು, ಆ ಇದು ಒಂದು ಆ ಕಳೆ ಚಾನ್ಸೇ ಇಲ್ಲ ಸರ್. ಬೇರೆ ಬರಕ್ಕೆ ಸಾಧ್ಯ ಚಾನ್ಸೇ ಇಲ್ಲ ಸರ್. ನಾನು ಯಾಕಂದ್ರೆ ನಮ್ಮ ತಾಯಿಗೆ ನಾವು ಹೊಡೆದಾಡ್ತೀವಿ, ಅವ್ನು ಅವನ ಮನೇಲಿ ಬೇಡ, ನೀನು ನನ್ನ ಮನೇಲಿ ಬಿಡ, ನನ್ನ ಮನೇಲಿ ಇರಲಿ ಅಂತ.
ಆರು ಜನ ನಮ್ಮ ಮಕ್ಕಳು ಸರ್ ನಾವು ನಮ್ಮ ತಾಯಿ ನಮ್ಮ ಮನೆಯಲ್ಲೇ ಇರಬೇಕು ಅಂತ ನಾನು ನಮ್ಮ ಅಣ್ಣ ಅವನು ನಮ್ಮ ಕಳ್ಸ್ಬೇಡ್ರಿ ಕಣೋ ನಮ್ಮ ಅಮ್ಮನ ಈ ತರ ಇದಕ್ಕೆ ಆಪೋಸಿಟ್ ಇದೆ ಸರ್ ನಮ್ಮ ಮನೆಯಲ್ಲಿ ಈ ತರ ಇದೆ ನಮ್ ಎಲ್ಲರೂ ಎಫ್ ಎಸ್ ಎಲ್ ಅಲ್ಲಿ ಒಬ್ರು ಜೈನ್ ಕಾಲೇಜ್ ಅಲ್ಲಿ ಪ್ರಿನ್ಸಿಪಲ್ ನನ್ನ ತಮ್ಮ ಇನ್ನೊಬ್ಬ ತಮ್ಮ ಕ್ಯಾಪ್ ಜಮನಿ ಇಲ್ಲಿ ಇನ್ನು ಅವ್ರಂತೆ ಸೌಂದರ್ಯ ಇನ್ಸ್ಟಿಟ್ಯೂಟ್ ಕೆಮಿಸ್ಟ್ರಿ ಪ್ರೊಫೆಸರ್ ನಮ್ಮ ಮಿಸ್ಸಸ್ ಉಸಿಗೆ ವಿದ್ಯಾಪೀಠ ಸ್ಕೂಲ್ ಟೀಚರ್ ನಾನೇ ಬೇಡ ಅಂತ ಮನೇಲಿ ಅಂಗಡಿ ಮನೆ ಇಟ್ಕೊಂಡಿದ್ದೀನಿ ಎಲ್ಲರೂ ಈ ತರ ಇದೀವಿ ನಮಗೆ ಇದ್ದೋಣ ನಮ್ಮ ಅಮ್ಮ ನಮ್ಮ ಮನೇಲಿ ಇಲ್ಲ ಅಂತ ಒಬ್ಬ ನಮ್ಮ ಮನೇಲಿ ಹೋಗ್ಲಿ ಅಂತ ಈ ತರ ಕೇಸ್ ಆದ್ರೆ ನನಗೆ ತುಂಬಾ ಒಂಥರ ಇದಾಗುತ್ತೆ ಸರ್ ಏ ಸರ್ ನಾವು ಇರೋದೇ ಅಮ್ಮನಿಗೋಸ್ಕರ ನಾವು ಹುಟ್ಟಿರೋದೇ ಅಮ್ಮ ಅಮ್ಮನೇ ಇಲ್ಲ ಅಂದ್ಮೇಲೆ ಏನ್ ಪ್ರಯೋಜನ ಬಂತು ಸರ್ ಇದಕ್ಕೆ ಇದು ಇದಕ್ಕೆ ಅರ್ಥನೇ ಇಲ್ಲ ಸರ್ ಇದಕ್ಕೆ ನಾವು ಇರೋದಕ್ಕೆ ನಾವು ಸಾಯದೇ ವಾಸಿ ಸರ್ ಇದಕ್ಕೆ ಅಮ್ಮ ಅಮ್ಮನ ಮುಂದೆ ನಾವು ಸಾಯದೇ ವಾಸಿ ಏನೇನಿದೆ ಸರ್ ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅಮ್ಮ ನಾವು ಇಷ್ಟು ಬೆಳೆಯೋದಕ್ಕೆ ನಮ್ಮ ಸತ್ರು ತೀರ್ಸೋಕ್ಕಾಗಲ್ಲ ಸರ್ ಆ ಋಣ ಮಾತ್ರ ತೀರ್ಸೋಕೆ ಆಗಲ್ಲ ಏಳೆರಡು ಜನ್ಮ ಬಂದು ತೀರ್ಸೋಕೆ ಆಗಲ್ಲ ಸರ್ ಅದನ್ನ ಒಂದು ಮಾತ್ರ ಅರ್ಥ ಮಾಡ್ಕೊಂಡು ಬೇರೆ ಏನು ಬೇಡ ಸರ್ ಅನಾಥಾಶ್ರಮ ಇರ್ತಾ ಇರಲಿಲ್ಲ ಸರ್ ಈ ತರ ಏನಾದ್ರೂ ಆಗಿದ್ದಿದ್ರೆ ಎಷ್ಟು ಜನ ನಾಲ್ಕೈದು ಜನ ಮಕ್ಕಳಿದ್ರು ಅಮ್ಮನಿಗೆ ಎತ್ಕೊಂಡು ಆಶ್ರಮ ಸೇರಿಸ್ತಾರೆ ಅಂದ್ರೆ ಏನ್ ಹೇಳಬೇಕು ಸರ್ ಅವ್ರಿಗೆ ಲಾಯರ್ ಅಡ್ವೊಕೇಟ್ ಇದಾರೆ ಸರ್ ನೋಡ್ತಾ ಇದ್ದೇನೆ ನಾನು ಲಾಯರ್ ಅಡ್ವೊಕೇಟ್ ಅಂತ ಲಾಯರ್ ತಾತ್ಗುಣಿ ಪಿಳಗುಂಪೆ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ಇರೋದು ಎತ್ಕೊಂಡು ಆಶ್ರಮ ಸೇರಿಸ್ತಾ ಇದ್ದಾನೆ ಸರ್ ಏನ್ ಬಂದ್ ಪ್ರಯೋಜನ ನೀನು ಇದ್ದು ಹೋಗ್ಬಿಟ್ಟು ಫಸ್ಟ್ ನೀನು ಇದ್ದಿದ್ದು ಯಾವ್ದು ಪ್ರಯೋಜನ ಇದೆಯಾ ಅಪ್ಪ ಅಮ್ಮನ ಸಾಕಿಲ್ಲ ಅಂದ್ರೆ ಮಕ್ಳು ಇರೋದು ಅಂತ ಸಾಯದೇ ವಾಸಿ ಸರ್ ನಿಮ್ದು ನಿಜವಾಗ್ಲು ಹೇಳ್ತಾ ಇದ್ದೀನಿ ಇನ್ನು ಏನೇನಾಗುತ್ತೆ ಅಂತೂ ಗೊತ್ತಿಲ್ಲ ಸರ್ ಒಳಗಡೆ ಜನ ಇದ್ದಾರೆ ನೋಡಿದ್ರೆ ಸರ್ ನೋಡಿದೆ ನಾನು ಎಲ್ಲ ನೋಡಿ ನಿನ್ನೆ ನೋಡ್ಕೊಂಡು ಬಂದೆ ಸರ್ ಜಾಗ ಇದೆಯಾ ಎಲ್ಲಾದರೂ ಸರ್ ಇಲ್ಲ ಸರ್ ಜಾಗ ಇಲ್ಲ ಅದಕ್ಕೋಸ್ಕರನೇ ನೋಡಿದೆ ಇಲ್ಲಿ ನೋಡಿ ಎಲ್ಲೆಲ್ಲಿ ಮಲಗಿಸಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಇವ್ರು ಮಲಗಿಸೋಕ್ಕೂ ಜಾಗ ಇಲ್ಲ ಆದರೂ ನಿಮ್ಮನ್ನು ಕಳ್ಸೋಕೆ ನಂಗೆ ಇಷ್ಟ ಇಲ್ಲ ಏನು ಮಾಡಬೇಕು ಹೇಳಿ ನೋಡಿ ಸರ್ ಆ ಶಕ್ತಿ ದೇವರು ಅಲ್ಲ ಇದನ್ನ ಯಾರಾದರೂ ಕೇಳಕ್ಕೆ ರೆಡಿ ಇದ್ದಾರೆ ಇವತ್ತು ಸರ್ಕಾರ ಆಗಲಿ ಸಮಾಜ ಆಗಲಿ ಇಷ್ಟು ಕಷ್ಟದಲ್ಲಿ ಇಷ್ಟು ಜನ ಹೆಂಗಿದಾರಪ್ಪ ಇಲ್ಲಿ ನಿಮ್ಗೇನ್ ಬೇಕು ಸವಲತ್ತುಗಳು ಯಾರು ಕೇಳೋರಿದಾರಾ ಸರ್ ಕೇಳೋರಿಲ್ಲ ಅದಕ್ಕೆ ಬೇರೆ ಮುಣ್ಣಾಕೋರು ಇದಾರೆ ಸರ್ ಕೇಳೋರಿಲ್ಲ ಇದಾರೆ ಬಿಡಿ ಸರ್ ನಾನು ತುಂಬಾ ನೋಡಿದ್ದೀನಿ ತಮ್ಮದು ವಾಲ್ಮೀಕಿ ನಗರಲ್ಲಿ ತಮ್ಮದು ಫೋಟೋಗೆ ಪೂಜೆ ಮಾಡ್ತಾ ಇದ್ದಾರೆ ನಾನು ನೋಡಿದ್ದೀನಿ ನಾನು ಟ್ಯಾನಿ ರೋಡ್ ವಾಲ್ಮೀಕಿ ನಗರ ಕುರಿ ದೊಡ್ಡಿ ಇದೆಯಲ್ಲ ಸರ್ ಅಲ್ಲಿ ಲೆಫ್ಟ್ ಅಲ್ಲಿ ಯಾರೋ ಒಬ್ರು ಬಂದು ಸೇರಿಸ್ತಾರಂತೆ ಯಾರಂತೂ ಗೊತ್ತಿಲ್ಲ ನನಗೆ ಅವರು ನಿಮ್ದು ಫೋಟೋನ ಪೂಜೆ ಮಾಡ್ತಾ ಇದಾರೆ ಮೇಡಮ್ ಹೇಳಿದೆ ನಾನು ಅದನ್ನ ಫೋಟೋ ನಿಮ್ ಫೋಟೋ ನಾನು ನೋಡಿದ್ದೀನಿ ಹೂನಾರ ಹಾಕಿ ಪೂಜೆ ಮಾಡಿ ಆ ಫೋಟೋ ಇಟ್ಕೊಳಕ್ ಆಗಿಲ್ಲ ನಾನು 4 months 5 months ಆಯ್ತು ನಾನು ಅಲ್ಲಿ ಹೋಗಿ ದೇವ್ರ ಚಿಕ್ಕನಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಆರ್ಚ್ ಹತ್ರ ಹಾಕಿದ್ದಾರೆ ಫೋಟೋ ತಮ್ದು ಫೋಟೋ ಹಾಕಿದ್ದಾರೆ ದೇವ್ರ ಫೋಟೋ ಹಾಕಿದ್ದಾರೆ ಅದಕ್ಕೆ ಹೂನಾರ ಹಾಕಿದ್ದಾರೆ ಅದು ನೋಡಿದೆ ನಾನು ಅವತ್ತೇ ನನಗೆ ಅದು ಫಿಕ್ಸ್ ಆಯ್ತು ನನಗೆ ಅದು ಆರ್ಟಲ್ಲಿ ಥ್ಯಾಂಕ್ ಯು ಸರ್ ಈ ಥರ ಯಾರಾದರೂ ಆದ್ರೂ ನಾನು ಇದು ಮಾಡ್ತೀನಿ ಬರ್ತೀನಿ ಸ್ವಲ್ಪ ಇದಾಗ್ತಾ ಇದೆ ಸಣ್ಣ ಪುಟ್ಟ ಏನಾದರೂ ಆದ್ರೂ ಹೆಲ್ಪ್ ಮಾಡೋ ಅಂತೂ ನಾನು ರೆಡಿ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಈ ನೊಂದಿರೋ ತಾಯಿಗೆ ಆಶ್ರಯ ಆಶ್ರಯ ಕೊಡುವಂಥ ಕೆಲಸ ಜನಸ್ನೇಹಿ ತಂಡ ಮಾಡ್ತಾ ಇದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ಜೈ ಇನ್ ಜಯ ಕಟಕ ಮಾತೆ, ಶನೇಶ್ವರ ಒಳ್ಳೇದು ಮಾಡಲಿ. ಈ ರೀತಿ ಯಾರೇ ಆಗಿರಲಿ ಅಸಹಾಯಕರು ನಿರ್ಗತಿಕರು ಕಂಡು ಬಂದಲ್ಲಿ ಸ್ಥಳೀಯ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಎನಿಟೈಮ್ 24/7 ಯಾವಾಗ ಬೇಕಾದ್ರೂ ಕರ್ಕೊಂಬನ್ನಿ, ಖಂಡಿತ ಆಶ್ರಯ ಕೊಡ್ತೀವಿ. ಎಲ್ಲರೂ ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ, ಥ್ಯಾಂಕ್ ಯು ಸರ್ ಎಲ್ರಿಗೂ, ಧನ್ಯವಾದಗಳು. ನಿಮ್ಗೆ ಆಶ್ರಮ ಒಳ್ಳೆ ಆಶ್ರಮ ನೋಡಿದ್ದೀರಾ, ಒಳ್ಳೆ ಆಶ್ರಮಕ್ಕೆ ಸೇರ್ಕೊತೀಯಮ್ಮ, ನೀ ಚೆನ್ನಾಗಿರಮ್ಮ ಅಂತ ನನಗೆ ಆಶೀರ್ವಾದ ಮಾಡಿ. ಹೌದಾ, ಇಲ್ಲಿದ್ಬಿಡಚ್ಚ ಆರಾಮಾಗಿ, ಇದು ನೀರಾಗಂಟನೂ ಇಲ್ಲ, ಆರಾಮಾಗಿರ್ಬೋದು. ಆಯ್ತು ಆಯ್ತು, ಸರಿನಾ? ಆಯ್ತು, ಖುಷಿಯಾಗಿರೋ. ಖುಷಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ ಅಲ್ಲವಾ? ಏನು ಇಲ್ಲ, ಕಟ್ಟಿಸ್ಬೇಕು. ಬೇಡಿ ಬೇಡಿ, ನನಗೇನು ಬೇಡ, ನನಗೇನು ಬೇಡ, ಅಲ್ಲೂ ಬೇಡ, ಏನು ಬೇಡ. ಸದ್ಯ ದೇವರು ಬೇಗ ಒಳ್ಳೆ ಸಾವು ಕೊಟ್ಬಿಟ್ರೆ ಸಾಕು, ಇನ್ನೇನು ಏನು. ಒಳ್ಳೆ ಸಾವು ಜಾಗ ತೋರ್ಸವನೇ ದೇವರು, ಬೇಗ ಒಳ್ಳೆ ಸಾವು. ನಾನು ಅದೊಂದೇ ಕೇಳಬೇಡ, 3 ವರ್ಷ ಚೆನ್ನಾಗಿರ್ಬೇಕು ನೀವು, ಸರಿನಾ? ನೀವು ಅಂದ್ರೆ ಆಲ್ದ ಮರ ಇದ್ದಂಗೆ ನಮ್ಗೆಲ್ಲ ಆಶೀರ್ವಾದ ಮಾಡ್ತಾ ಇರ್ಬೇಕು. ನಮ್ಮಂತವ್ರು ಸುಮಾರು ಜನ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ. ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಏನು ತೊಂದರೆ ಇಲ್ವಾ, ಇದು ಒಂದೇ ಎರಡವಾ, ಏನು ತೊಂದರೆ ಇಲ್ಲ, ತುಂಬಾ ತೊಂದರೆ ಆಗದೆ ಇಲ್ಲ ಕಣವ. ಏನೆಲ್ಲ ತೊಂದರೆ ಇಲ್ಲ, ಏನು ಯೋಚನೆ ಮಾಡಬೇಡ, ಭಗವಂತ ಇದ್ದಾನ, ಎಪ್ಪನ್ನ ನೆನ್ಸ್ಕೊಂಡು ಆರಾಮಾಗಿ ಇರು. ಅಮ್ಮ.